ನಿಮ್ ಜೀವನದ ಜೊತೆಗೆ ನಿಮ್ಮ ಅಣ್ಣ ಹೊತ್ತಿಗೆ ಜೀವನ ಒಂದ್ ರೇಂಜಿಕ್ ಚೇಂಜ್ ಆಯ್ತು ಅಂದ್ರೆ ತುಂಬಾ ಫೇಮಸ್ ಆದ್ರು ಈಗ ಕಡೆ ನೋಡಿ ನಿಮ್ ಜೊತೆ ಅವ್ರಿಗೂ ಸನ್ಮಾನ ಆಗುತ್ತೆ ಅವ್ರ ನಿಮಗ್ ಕೊಡ್ತಾ ಇರುವಂತಹ ಪ್ರೀತಿಗೆ ಅವ್ರಿಗೂ ಅದೇ ಪ್ರೀತಿ ಸಿಗುತ್ತೆ ಐ ತಿಂಕ್ ದೇ ಆಲ್ಸೋ ಬ್ಲೆಸ್ಡ್ ಅನ್ಸುತ್ತೆ ನಿಮ್ಮ ಮೂಲಕ ಸೊ ಏನಂತ ಹೇಳ್ತೀರಾ ನಿಮ್ಮ ಇಡೀ ಫ್ಯಾಮಿಲಿಗೆ ಪ್ರೀತಿಯನ್ನ ಧಾರೆ ಎರಿತಾ ಇದ್ದಾರೆ ಕರ್ನಾಟಕದ ಅಭಿಮಾನಿಗಳು ಸಿ ಇಂಥ ಒಂದು ಪ್ರೀತಿ ಪಡ್ಕೊಳ್ಳೋದು ತುಂಬ ಕಷ್ಟ ಒಂದು ಹತ್ತು ಮೂವೀಸ್ ರಿಲೀಸ್ ಆಗಿದ್ರು ಮೋಸ್ಟ್ಲಿ ಈ ಥರ ಫ್ಯಾನ್ಸು ಡೈ ಹಾರ್ಟ್ ಫ್ಯಾನ್ಸು ಈ ಥರ ಒಂದು ಸಂಭ್ರಮ ಮಾಡೋದು ಆರ್ಗ್ಯಾನಿಕ್ಲಿ ತುಂಬ ಅಂದರೆ ತುಂಬ ಕಷ್ಟ ಆ್ಯಂಡ್ ಅದಾಗ್ತಾ ಇದೆ ನನ್ನ ಇಡೀ ಫ್ಯಾಮಿಲಿಗೆ ಇದು ತುಂಬ ಹೆಮ್ಮೆಯ ವಿಷಯ ತುಂಬ ಖುಷಿ ಆಗ್ತದೆ ನನ್ನ ಅಪ್ಪ ಅಮ್ಮ ತುಂಬ ಖುಷಿಯಾಗಿದ್ದಾರೆ ಅವ್ರಿಗೆ ಇವತ್ತು ಬರೋಕ್ಕಾಗಿಲ್ಲ ಕಾರಣ ಅಂತದ್ರಿಂದ ಬಟ್ ಅವರು ನೋಡ್ತಾ ಇರ್ತಾರೆ ಮೋಸ್ಟ್ಲಿ ತುಂಬ ಖುಷಿ ಪಡ್ತಾರೆ ಆ್ಯಂಡ್ ಅಣ್ಣ ಅತ್ತಿಗೆ ನನಗೆ ತುಂಬ ಸಪೋರ್ಟ್ ಆಗಿ ನಿಂತಿದ್ರು ಅವ್ರು ಆ ಸಪೋರ್ಟ್ ಆಗಿ ನಿಂತು ಅದೆಲ್ಲ ಫೇಸ್ ಮಾಡೋದಕ್ಕೆ ಇವತ್ತು ಅವ್ರಿಗೆ ಸಿಗ್ತಿರೋ ಅಂತ ಒಂದು ಈ ಒಂದು ಸೆಲೆಬ್ರೇಷನಿಗೆ ಅವ್ರು ಭಾಗಿಯಾಗಿರ್ತಾರೆ ಅಂಡ್ ಅವರಿಗೆ ಕಂಪ್ಲೀಟ್ ಕ್ರೆಡಿಟ್ಸ್ ಹೋಗುತ್ತೆ ಬಿಕಾಸ್ ಅವ್ರು ಆ ಥರ ನಂಗೆ ಸಪೋರ್ಟ್ ಮಾಡ್ತಿದ್ರೆ ನಂಗೆ ಮೋಸ್ಟ್ಲಿ ಹೊರಗೆ ಬಂದ್ಮೇಲೆ ನಾನು ಹೇಗೆ ರಿಸೀವ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ ಬಟ್ ಹಿ ಮೇಡ್ ದಿಸ್ ಪಾಸಿಬಲ್ ಅವನೇ ಎಲ್ಲರ ಜೊತೆ ಮಾತಾಡಿಕೋ ಅಂದ್ರೆ ಮಾಡ್ಬೇಕು ಅಂತ ಇದ್ರು ಫ್ಯಾನ್ಸ್ ಅವ್ನ ಅವ್ರ ಜೊತೆ ಅರೇಂಜ್ ಮಾಡ್ಬಿಟ್ಟು ನನ್ನ ಜೊತೆ ಏನೋ ಹೇಳಿ ಸರ್ಪ್ರೈಸ್ ಮಾಡ್ಬಿಟ್ಟು ನಂಗೆ ಸಪ್ರೈಸ್ ಅಂಡ್ ಹೀಸ್ ಆಲ್ಸೋ ಗೆಟಿಂಗ್ ವೆಲ್ ಕ್ರೀಟ್ ಇಡ್ ತುಂಬಾ ಖುಷಿ ಆಗ್ತಾ ಇದೆ ಓಕೆ ಇನ್ನು ನಿಮ್ ತಮ್ಮ ಪ್ರತಾಪ್ ಬಗ್ಗೆ ಮಾತಾಡೋಣ ಪ್ರತಾಪ್ ಅವರು ನೀವು ಬಿಗ್ ಬಾಸ್ ಮನೇಲಿ ಹೇಳ್ತಾ ಇದ್ರಿ ಎಂಟರ್ಟೈನ್ಮೆಂಟ್ ಇಂದ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಈಗ ಎಂಟರ್ಟೈನ್ಮೆಂಟ್ ಆಗಿರೋ ಒಂದು ಗಿಚ್ಚಿಗಿಲಿ ಅಂತ ಶೋ ಹೋಗಿದಾರೆ ಸೊ ಪ್ರತಾಪ್ ಬಗ್ಗೆ ಏನಂತ ಹೇಳ್ತೀರಾ ಸಿ ಚೇಂಜಸ್ ಅನ್ನೋದು ಮನುಷ್ಯನ ಲೈಕ್ ಇಟ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಪ್ರತಿಯೊಬ್ಬರು ಚೇಂಜ್ ಆಗ್ತಾನೇ ಇರ್ತಾರೆ ನಾನೇ ಒಂದ್ಸಲ ಹೇಳಿದೆ ಒಂದು ಕೋಟಿ ಕೊಟ್ಟರು ಬಿಗ್ ಬಾಸ್ಗೆ ಹೋಗಲ್ಲ ಅಂತ ನಾನೇ ಹೋಗಿದ್ದೀನಿ ಕೂಡ ಸೊ ಇಂಥ ಒಂದು ವಿಷಯಗಳು ಪರಿಸ್ಥಿತಿ ನಮ್ಮ ಸಿಚುವೇಶನ್ ಪ್ರಕಾರ ನಾವು ಚೇಂಜ್ ಆಗ್ತೀವಿ ಅದು ಮನುಷ್ಯನ ಗುಣ ಅದು ಚೇಂಜ್ ಆಗಲೇಬೇಕು ನಾವು ಸೊ ಅವನಿಗೆ ಮೋಸ್ಟ್ಲಿ ಇವಾಗ ಅನಿಸ್ತಾ ಇದೆ ನನಗೆ ಎಂಟರ್ಟೈನ್ಮೆಂಟ್ ಇವಾಗ ಬಿಕಾಸ್ ಸುಮಾರು ಟೈಮ್ ಆದಮೇಲೆ ಪ್ರತಾಪ್ ವಾಸ್ ಎಂಟರ್ಟೈನಿಂಗ್ ಒಂದು ಪಂಚಿಂಗ್ ಟಾಸ್ಕಲ್ಲಿ ಈ ಸ್ಟಾರ್ಟಾರ್ಟಾರ್ಟಾರ್ಟಾರ್ಟ್ ಎಂಟರ್ಟೈನಿಂಗ್ ಅಸ್ ಇಷ್ಟು ಇದರಲ್ಲೂ ಕ್ರಿಯೇಟಿವಿಟಿ ತರಬೋದು ಅಂತ ನಾನೇ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ಅವಾಗ ಸೊ ಅವ್ನು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿರೋದು ನಾನು ಅಲ್ಲೇ ನೋಡಿರೋದು ಕೂಡ ಬಿಕಾಸ್ ನಂಗೆ ಗೊತ್ತಿರಲಿಲ್ಲ ಬಗ್ಗೆ ಬಗ್ಗೆ ಮನೆ ಮುಂಚೆ ಅವರು ಮಾಡ್ತಾ ಇರೋದು ಇವಾಗ ಎಂಟರ್ಟೈನ್ಮೆಂಟಲ್ಲಿ ಅಲ್ಲಿ ನಾನು ಬಂದಿಲ್ಲ ಬ್ಯಾಕೊಂಡಿಂದ ಬಂದಿಲ್ಲ ಅಂದ್ಬಿಟ್ಟು ಇವಾಗ ಗಿಚ್ಚಿ ಗಿಲಿ ಗಿಲಿಲಿ ಅವರು ಪಾರ್ಟಿಸಿಪೆಂಟ್ ಆಗಿದ್ದಾರೆ ಕಂಟೆಸ್ಟೆಂಟ್ ಆಗಿದ್ದಾರೆ ಖುಷಿ ಆಗ್ತಾ ಇದೆ ನಾನು ಕೂಡ ನೋಡ್ತೀನಿ ನೋಡಿಲ್ಲ ಟೈಮ್ ಸಿಕ್ಕಿಲ್ಲ ಅದಕ್ಕೆ ಬಟ್ ಆಲ್ ದಿ ಬೆಸ್ಟ್ ಸೊ ವರ್ತೋರ್ ಅವ್ರ ಮನೆಗೆ ಹೋಗಿದ್ರೆ ಆಸ್ ಬಿಗ್ ಬಾಸ್ ಮುಗ್ದಿದ ತಕ್ಷಣನೇ ಅವರು ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ರು ಹೇಗಿತ್ತು ವರ್ತವ್ ಅವ್ರ ಮನೆ ಹೆಂಗಿತ್ತು ಆ ಸಮಾರಂಭ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಹೋಗಿ ತುಂಬ ಲೇಟ್ ಆಗಿತ್ತು ಸ್ವಲ್ಪ ಇಂಟರ್ವ್ಯೂಸ್ ಎಲ್ಲ ಮುಗಿಸ್ಕೊಂಡು ಹೋಗಬೇಕಿತ್ತು ನಾನು ಸೊ ನಾನು ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಫಂಕ್ಷನ್ ಮುಗ್ದಿತ್ತು ಆ್ಯಂಡ್ ನಾನು ತುಂಬ ಸುಸ್ತಾಗಿರೋ ಕಾರಣ ನಂಗೆ ಅದೇ ಒಂದು ಸ್ವಲ್ಪ ಇಷ್ಟನೂ ಕೂಡ ಆಯಿತು ಬಿಕಾಸ್ ಆ ಒಂದು ನನ್ನ ಎನರ್ಜಿ ಇರಲಿಲ್ಲ ಅಷ್ಟು ಇಂಟ್ರಾಕ್ಟ್ ಮಾಡೋ ರೀತಿ ಬಟ್ ಅಲ್ಲಿ ಹೋದ ತಕ್ಷಣ ಅವರು ರಿಸೀವ್ ಮಾಡಿರುವಂಥ ರೀತಿ ಆಗಿರ್ಬೋದು ನನಗೆ ವರ್ತುರಲ್ಲಿ ಯಾವ ಚೇಂಜಸ್ಸು ಕಂಡಿಲ್ಲ ಬಿಗ್ ಬಾಸ್ ಮೇಲೆ ಹೇಗಿದ್ರು ಅದೇ ಥರ ಅವ್ರು ಕಾಣಿಸಿದ್ರು ಕೊಡೋರು ಮನೆ ಕೂಡ ತುಂಬ ಚೆನ್ನಾಗಿದೆ ಹ್ಞೂ ನಿಮ್ಮ ಗೆಳೆತನ ಕಂಟಿನ್ಯೂ ಆಗ್ತಾ ಇದೆಯಾ ಮತ್ತೆಲ್ಲಾದರೂ ಮೀಟ್ ಮಾಡಿದ್ರ ಕಾರ್ತಿಕ್ ತನೀಶ್ ಅವ್ರನ್ನ ಅಥವಾ ಸಾಧ್ಯತೆ ಇದೆಯಾ ಅಭಿಮಾನಿಗಳೆಲ್ಲ ಒಂದಷ್ಟು ಜನ ಅಭಿಮಾನಿಗಳು ವೈಟ್ ಮಾಡ್ತಿದ್ದಾರೆ ಸಿಗ್ತಾರ ಅಥವಾ ಅಂದ್ರೆ ರಿಯಾಲಿಟಿ ಶೋನೇ ಬೇರೆ ಮತ್ತೆ ಆಚೆ ಬಂದರೆ ಒಂದು ಸ್ವಲ್ಪ ರಿಯಾಲಿಸ್ಟಿಕ್ ಸಿಚುವೇಶನ್ ಹೊಂದ್ಕೊತಾರ ಅಂತ ಸಾಧ್ಯತೆಗಳು ಅಂತ ಖಂಡಿತವಾಗ್ಲೂ ಹೊರಗಡೆ ಸಿಗ್ದಾಗ ಭೇಟಿಯಾಗಿ ಮಾತಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಬಿಕಾಸ್ ಅದು ಗೇಮಿಗೋಸ್ಕರ ಏನೇ ಆಗಿತ್ತು ಅದಾಗಿತ್ತು ಸೊ ಇವಾಗ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾತಾಡ್ತೀವಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಈ ಅಭಿಮಾನಿ ಈಗೇ ಇರಲಿ ಈ ಅಭಿಮಾನಿ ಹೀಗೆ ಇರಲಿ ನೀವು ಸಾಯೋವರೆಗೂ ಈ ಅಭಿಮಾನಿ ಬಳಗ ನಿಮ್ಮ ಜೊತೆ ಇರಲಿ ಅಂತ ನಾವು ಕೂಡ ಆಶಸ್ತಿ ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಯಿತು ಆ್ಯಂಡ್ ಅವಾಗಿಂದ ನೀವು ಕವರ್ ಮಾಡ್ತೀರಾ ವೆಯ್ಟ್ ಮಾಡ್ತೀರಾ ಅಂತನೂ ಗೊತ್ತಾಯ್ತು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ ನ್ಯೂಸ್ ಫಸ್ಟ್ ಆ್ಯಂಡ್ ತುಂಬ ಒಳ್ಳೆ ಮಾಹಿತಿಗಳು ಕೊಡ್ತಾ ಇರ್ತೀರ ಹೀಗೆ ಸಪೋರ್ಟ್ ಮಾಡ್ತೀರಿ ನಮ್ಮಂತ ಕಲಾವಿದರಿಗೆ ನಿಮ್ಮ ಅವಶ್ಯಕತೆ ಇದೆ ನೀವು ಒಳ್ಳೇದು ಮಾಡ್ತಾ ಇದ್ರೆ ಇಡೀ ಸಮಾಜ ಕೂಡ ಒಳ್ಳೇದಾಗ್ತಾ ಇರುತ್ತೆ ಸೊ ಒಳ್ಳೆ ನ್ಯೂಸ್ನ ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಪಾಸಿಟಿವಿಟಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನೋಡಿದ್ರಲ್ಲ ಇದಿಷ್ಟು ಬಿಗ್ ಬಾಸ್ ಸೀಸನ್ ಹತ್ತರ ಸೆಕೆಂಡ್ ಅಪ್ ಆಗಿರುವಂತಹ ಸಂಗೀತ ಶೃಂಗೇರಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಶಾಮ್ ಅವರ ಜೊತೆ ಮೋನಿಕಾಸ್ ನಾಗರಾಜು ನ್ಯೂಸ್ ಫಸ್ಟ್ ಕನ್ನಡ ಬೆಂಗಳೂರು